ಇದು ರಾಜ್ಯ ರಾಜಕಾರಣದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. 5 ಕೋಟಿ ಹಣ ಸೀಜಿನ ಹಿಂದಿನ ಸೀಕ್ರೆಟ್ ಕಹಾನಿಯನ್ನ ನಾವು ಇವತ್ತು ಬಿಚ್ಚಿಡ್ತಾ ಇದ್ದೀವಿ. ಡಾಕ್ಟರ್ ಕೆ ಸುಧಾಕರ್ ಗೆ ಸೇರಿದ ಹಣ ಸೀಜ್ ಎಪಿಸೋಡ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಾಜ್ಯ ರಾಜಕಾರಣದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. 5 ಕೋಟಿ ಹಣ ಸೀಜ್ ಇಂದಿನ ಸೀಕ್ರೆಟ್ ಕಹಾನಿ. ಡಾಕ್ಟರ್ ಕೆ ಸುಧಾಕರ್ ಗೆ ಸೇರಿದ ಹಣ ಸೀಜ್ ಎಪಿಸೋಡ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಿಜೆಪಿ ಹೈಕಮಾಂಡ್ಗೆ ಹೋದ ರಿಪೋರ್ಟ್ ನಲ್ಲಿ ಏನಿದೆ ಗೊತ್ತಾ? ಹಣ ಸೀಜ್ ಆಗುತ್ತಲೇ ಸಂಪೂರ್ಣ ವರದಿಯನ್ನ ತರಿಸಿಕೊಂಡ ಹೈಕಮಾಂಡ್. ಮೊದಲ ಸುತ್ತಲ್ಲಿ ಸುಧಾಕರ್ ಅವರಿಂದಲೇ ಮಾಹಿತಿ ಪಡೆದ ವರಿಷ್ಠರು, ವರಿಷ್ಠರಿಗೆ ಮಾಹಿತಿ ಕೊಡಬೇಕಾದ್ರೆ ಬೇರೆಯವರ ಮೇಲೆ ಅಪವಾದ. ಹಣ ಸೀಜ್ ಆಗಿದ್ದಕ್ಕೆ ಬೇರೆಯವರ ಮೇಲೆ ಗೂಬೆ ಕೂರಿಸ್ತಿರುವ ಸುಧಾಕರ್, ಎಸ್ ಆರ್ ವಿಶ್ವನಾಥ್, ವಿಜಯೇಂದ್ರ ಮೇಲೂ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಎಸ್ ಆರ್ ವಿಶ್ವನಾಥ್ರ ಪುತ್ರನ ಮೇಲೂ ಕೂಡ ಡೌಟ್ ಅಥವಾ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ಹಲವು ಮುಖಂಡರ ಮೇಲೆ ಸುಧಾಕರ್ಗೆ ಅನುಮಾನ ಉಂಟಾಗಿದೆ. ಈಗ ಸುಧಾಕರ್ ಬಗೆಗಿನ ಆ ರಿಪೋರ್ಟನ್ನು ಬಿಜೆಪಿ ಮುಖಂಡರೇ ಈಗ ಹೈಕಮಾಂಡ್ಗೆ ಕಳುಹಿಸಿಕೊಟ್ಟಿದ್ದಾರಲ್ಲ, ಆ ರಿಪೋರ್ಟ್ ಈಗ ಡಾಕ್ಟರ್ ಕೆ ಸುಧಾಕರ್ಗೆ ಒಂದರ್ಥದ ಮರಣ ಶಾಸನದಂತೆ ಕಂಟಕವನ್ನು ಕಾಡ್ತಾ ಇದೆ ಅಥವಾ ಕಂಟಕಕ್ಕೆ ಒಳಪಡಿಸಿದೆ ಎನ್ನುವಂತಹದ್ದು. ಎಸ್, ಒಟ್ಟಾರೆ ಡಾಕ್ಟರ್ ಕೆ ಸುಧಾಕರ್ ಹಣ ಸೀಜಿಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇದೇ ಅನುಮಾನವನ್ನು ವರಿಷ್ಠರ ಗಮನಕ್ಕೂ ತಂದಿರೋ ಟೀಮ್ ಕ್ಷೇತ್ರದಲ್ಲಿ ಹಿನ್ನಡೆಯ ಸುಳಿವನ್ನು ಅರಿತು ಪ್ರಮುಖರ ಮೇಲೆ ಗೂಬೆ ಕೂರಿಸಲಾಗ್ತಾ ಇದೆಯಾ? ಒಟ್ಟಾರೆ ಈಗ ಡಾಕ್ಟರ್ ಕೆ ಸುಧಾಕರ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. FIR ಕಂಟಕ ಅಥವಾ ಸಂಕಷ್ಟದ ನಡುವೆ ಈಗ ಹೊಸದೊಂದು ಟ್ವಿಸ್ಟ್. ಎಸ್, ಒಟ್ಟಾರೆ ಡಾಕ್ಟರ್ ಕೆ ಸುಧಾಕರ್ ಪ್ರಕರಣದ ಸಂಪೂರ್ಣ ವರದಿಯನ್ನು ಹೈಕಮಾಂಡ್ಗೆ ಕಳುಹಿಸಿಕೊಡಲಾಗಿದೆ.